ಡಿ ನರಸೀಪುರದ ಗರ್ಗೇಶ್ವರ ಗ್ರಾಮದಲ್ಲಿ ಮಾಜಿ ಸಿಎಂ ಸಿದ್ದರಾಮಯ್ಯ ಮಹಿಳೆಯೊಬ್ಬರ ಮೇಲೆ ಗರಮಾದ ಪ್ರಸಂಗ ನಡೆದಿದೆ. ರೆವಿನ್ಯೂ ಇಲಾಖೆ ವಿರುದ್ದ ಮಾಜಿ ತಾಲೂಕು ಪಂಚಾಯಿತಿ ಅಧ್ಯಕ್ಷೆ ಜಮಲಾರ್ ಅಳಲು ತೋಡಿಕೊಳ್ಳುತ್ತಿದ್ದರು. ಜನಪ್ರತಿನಿಧಿಗಳು ಕೈಗೆ ಸಿಕ್ಕಿಲ್ಲ, ಎಂಎಲ್ಎಗಳು ಬರ್ತಿಲ್ಲ ಎಂದು ಸಿದ್ದರಾಮಯ್ಯನವರ ಎದುರಿಗೆ ಮೇಜು ಕುಟ್ಟಿ ಆಕ್ರೋಶ ಹೊರಹಾಕಿದ್ರು. ಈ ವೇಳೆ ತಾಳ್ಮೆ ಕಳೆದುಕೊಂಡ ಸಿದ್ದರಾಮಯ್ಯ ಮಹಿಳೆಯ ಮೈಕ್ ಕಸಿದು ಆಕೆಯ ಮೇಲೆ ಕೆಂಡಮಂಡಲರಾದರು. ಮಹಿಳೆಯ ಮೇಲೆ ಸಿದ್ದರಾಮಯ್ಯ ನಡೆದುಕೊಂಡ ರೀತಿಯನ್ನ ಬಿಜೆಪಿ ಖಂಡಿಸಿದೆ. ಸಮಸ್ಯೆ ಹೇಳಿಕೊಳ್ಳುತ್ತಿದ್ದ ಮಹಿಳೆಯ ಮೈಕನ್ನ ಸಿದ್ದರಾಮಯ್ಯ ಕಸಿಯಲು ಹೋದಾಗ ಆಕೆಯ ದುಪ್ಪಟವು ಜಾರಿ ಬಂತು. ಈ ವಿಚಾರವನ್ನ ಅಸ್ತ್ರವನ್ನಾಗಿಸಿಕೊಂಡಿರುವ ಬಿಜೆಪಿ ಕೌರವರ ಸರ್ಕಾರದ ಆಧುನಿಕ ದುಶ್ಯಾಸನ ಅಂತ ಸಿದ್ದರಾಮಯ್ಯರನ್ನ ತನ್ನ ಟ್ವಿಟರ್ನಲ್ಲಿ ಲೇವಡಿ ಮಾಡಿದೆ. ನಾವೇನು ಅಧಿಕಾರ ಬೇಕೆಂದು ಯಾರ ಮನೆ ಬಳಿಯೂ ಹೋಗಿಲ್ಲ. ಕಾಂಗ್ರೆಸ್ನವರು ಅಧಿಕಾರಕ್ಕಾಗಿ ದೇವೇಗೌಡರ ಮನೆ ಬಳಿ ಬಂದಿದ್ದರು ಎಂದು ಸಚಿವ ಸಿಎಸ್ ಪುಟ್ಟರಾಜು ಕಾಂಗ್ರೆಸ್ ನಾಯಕರ ವಿರುದ್ದ ವಾಗ್ದಾಳಿ ನಡೆಸಿದ್ದಾರೆ. ಶಾಸಕ ಎಸ್ಟಿ ಸೋಮಶೇಖರ್ ಅವರ ಹೇಳಿಕೆ ಖಂಡಿಸಿರುವ ಪುಟ್ಟರಾಜು ಬಿಜೆಪಿ ಜೆಡಿಎಸ್ ಮೈತ್ರಿ ರಾಜ್ಯ ಮೆಚ್ಚುವಂತಿತ್ತು, ಆದರೆ ಈಗಿರುವ ಮೈತ್ರಿ ತಕರಾರು ಮೈತ್ರಿಯಾಗಿದೆ ಎಂದು ಕಿಡಿಕಾರಿದ್ದಾರೆ. ನಾನು ಸಿಎಂ ಕುಮಾರಸ್ವಾಮಿ ಅವರನ್ನ ಅವಹೇಳನ ಮಾಡುವ ಕೆಲಸ ಮಾಡಿಲ್ಲ ಅಂತ ಕಾಂಗ್ರೆಸ್ ಶಾಸಕ ಎಸ್ಟಿ ಸೋಮಶೇಖರ್ ಸ್ಪಷ್ಟನೆ ನೀಡಿದ್ದಾರೆ. ಕೆಪಿಸಿಸಿ ಅಧ್ಯಕ್ಷರ ಭೇಟಿ ಬಳಿಕ ಮಾತನಾಡಿದ ಅವರು, ಸರ್ಕಾರ ಬಂದ ಬಳಿಕ ಹಲವು ಕೆಲಸ ಆಗಿದೆ. ಸಿದ್ದರಾಮಯ್ಯ ಅವಧಿಯಲ್ಲಿ ಬಹಳಷ್ಟು ಕೆಲಸ ಆಗಿದ್ದು ನಿಜ, ಅದನ್ನ ಹೇಳಿದ್ದೇನೆ ಹೊರತು ಸಿಎಂ ವಿರುದ್ಧ ಮಾತನಾಡಿಲ್ಲ. ಸಿಎಂಗೆ ಬೇಸರವಾಗಿದ್ರೆ ಅವರಿಗೆ ಕ್ಷಮೆ ಕೇಳುತ್ತೇನೆ ಎಂದು ಹೇಳಿದ್ದಾರೆ. ಸಿದ್ದರಾಮಯ್ಯನವರ ಪರ ಕಾಂಗ್ರೆಸ್ ಶಾಸಕರು ನೀಡಿದ ಹೇಳಿಕೆಯನ್ನ ಕಾಂಗ್ರೆಸ್ ಸಂಸದೀಯ ನಾಯಕ ಮಲ್ಲಿಕಾರ್ಜುನ ಖರ್ಗೆ ಖಂಡಿಸಿದ್ದಾರೆ. ಶಾಸಕರು ಮಾಧ್ಯಮಗಳ ಮುಂದೆ ಈ ರೀತಿ ಹೇಳಿಕೆಗಳನ್ನ ನೀಡುವುದು ಸರಿಯಲ್ಲ. ಈ ರೀತಿಯ ಹೇಳಿಕೆಗಳು ಮೈತ್ರಿಯಲ್ಲಿ ಗೊಂದಲ ಸೃಷ್ಟಿಸುತ್ತವೆ. ಹೈಕಮಾಂಡ್ ನಿರ್ಧಾರದ ವಿರುದ್ಧ ಯಾರು ಧ್ವನಿ ಎತ್ತಬಾರದು ಅಂತ ತಮ್ಮ ಶಾಸಕರಿಗೆ ಖರ್ಗೆ ಕಿವಿಮಾತು ಹೇಳಿದ್ದಾರೆ. ಸಮ್ಮಿಶ್ರ ಸರ್ಕಾರ ನಡೆಸುವುದು ಅಷ್ಟು ಸುಲಭವಲ್ಲ. ಈ ಹಿಂದೆ ಸಮ್ಮಿಶ್ರ ಸರ್ಕಾರ ನಡೆಸಿದ ಅನುಭವ ಎಚ್ ಡಿ ಕುಮಾರಸ್ವಾಮಿಗೆ ಇದೆ ಎಂದು ಅರಣ್ಯ ಸಚಿವ ಸತೀಶ್ ಜಾರಕಿಹೊಳಿ ಹೇಳಿದ್ದಾರೆ. ಎಚ್ ಡಿ ಕುಮಾರಸ್ವಾಮಿಗೆ ಸಣ್ಣ ಪುಟ್ಟ ಘಟನೆಯಿಂದ ಮನಸ್ಸಿಗೆ ನೋವಾಗಿರಬಹುದು. ಸಮಸ್ಯೆ ಇತ್ಯರ್ಥಕ್ಕೆ ಸಮನ್ವಯ ಸಮಿತಿಯಲ್ಲಿ ಚರ್ಚೆ ನಡೆಸಲಾಗುವುದು, ಆದರೆ ರಾಜ್ಯದಲ್ಲಿ ಸಿಎಂ ಬದಲಾವಣೆಯ ಪ್ರಶ್ನೆಯೇ ಇಲ್ಲ ಅಂತ ಸೂಚಿಸಿದ್ದಾರೆ. ಲೋಕಸಭಾ ಚುನಾವಣೆ ಹಿನ್ನೆಲೆ ಹಿಮಾಚಲ ಪ್ರದೇಶದಲ್ಲಿ ರ್ಯಾಲಿ ನಡೆಸುತ್ತಿರುವ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ಅಮಿತ್ ಶಾ ಗಾಂಧಿ ಕುಟುಂಬದ ಬಗ್ಗೆ ಅಪಹಾಸ್ಯ ಮಾಡಿದ್ದಾರೆ. ರ್ಯಾಲಿಯ ವೇಳೆ ಮಾತನಾಡಿದ ಶಾ, ಬಿಜೆಪಿ ಅಧಿಕಾರಕ್ಕೆ ಬಂದ ಒಂದೇ ವರ್ಷದಲ್ಲಿ ಪ್ರಧಾನಿ ಮೋದಿ ನಿವೃತ್ತ ಯೋಧರಿಗೆ ಒನ್ ರ್ಯಾಂಕ್ ಒನ್ ಪೆನ್ಷನ್ ನೀಡಿದ್ರು, ಆದರೆ ಕಾಂಗ್ರೆಸ್ ಓನ್ಲಿ ರಾಹುಲ್ ಓನ್ಲಿ ಪ್ರಿಯಾಂಕಾ ನೀಡುತ್ತಿದೆ ಎಂದು ಒನ್ ರ್ಯಾಂಕ್ ಒನ್ ಪೆನ್ಷನ್ಗೆ ಹೊಸ ವ್ಯಾಖ್ಯಾನ ನೀಡಿದ್ದಾರೆ. ಕಣ್ಸನ್ನೆ ಬೆಳಗಿ ಪ್ರಿಯಾ ವಾರಿಯರ್ ಕಣ್ಣು ಹೊಡೆದು ಹೊಡೆದು ಬೇಸತ್ತು ಹೋಗಿದ್ದಾರಂತೆ. ನಾನು ಇಲ್ಲಿಯವರೆಗೂ 200 ಬಾರಿ ಕಣ್ಣು ಹೊಡೆದಿದ್ದೇನೆ, ನಾನು ಎಲ್ಲಿ ಹೋದರೂ ಜನರು ನನ್ನನ್ನ ಕಣ್ಣು ಹೊಡಿರಿ ಅಂತ ಕೇಳ್ತಾರೆ, ಇದರಿಂದ ನನಗೆ ಸಾಕಾಗಿದೆ ಅಂತ ಪ್ರಿಯಾ ವಾರಿಯರ್ ಬೇಸರ ವ್ಯಕ್ತಪಡಿಸಿದ್ದಾರೆ. ರಿಷಭ್ ಶೆಟ್ಟಿ ನಿರ್ದೇಶಿಸುತ್ತಿರೋ 7 ಕಥೆಗಳ ಸಂಗಮ ಕಥಾ ಸಂಗಮ ಚಿತ್ರದ 4ನೇ ಹಾಗೂ 5ನೇ ಕಥೆಯ ಚಿತ್ರತಂಡದ ಸದಸ್ಯರ ಪಟ್ಟಿ ರಿಲೀಸ್ ಆಗಿದೆ. ಚಿತ್ರದ ಫೇಸ್ಬುಕ್ ಪೇಜ್ನಲ್ಲಿ ಚಿತ್ರತಂಡದ ಪಟ್ಟಿ ರಿವೀಲ್ ಮಾಡಿದೆ. ರಿಷಭ್ ಶೆಟ್ಟಿ ಹೊಸ ಕಾನ್ಸೆಪ್ಟ್ ಇಟ್ಕೊಂಡು ಕಥಾ ಸಂಗಮ ಶುರು ಮಾಡಿದ್ದು, ಚಿತ್ರಕ್ಕೆ 7 ಕಥೆಗಳಿದ್ದು ಆಯಾ ಕಥೆಗಳಿಗೆ 7 ನಿರ್ದೇಶಕರು, 7 ಸಂಗೀತ ನಿರ್ದೇಶಕರು, 7 ಛಾಯಾಗ್ರಾಹಕರು ಕೆಲಸ ಮಾಡಲಿದ್ದಾರೆ. ಫೆಬ್ರವರಿ 16ರಂದು ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಹುಟ್ಟುಹಬ್ಬವಿತ್ತು. ಇದಕ್ಕಾಗಿ ದರ್ಶನ್ ಅಭಿಮಾನಿಯೊಬ್ಬ ಮೈ ಮೇಲೆ ದರ್ಶನ್ ಬೀಡಿ ಸೇದುತ್ತಿರುವ ಟ್ಯಾಟು ಹಾಕಿಸಿಕೊಂಡಿದ್ದಾರೆ. ಕರುನಾಡ ಕುಲದೀಪ ದರ್ಶನ್ ತೂಗುದೀಪ ಅಭಿಮಾನಿ ಸಂಘದ ಅಧ್ಯಕ್ಷ ಆನಂದ್ ರಾಮ್ ತಮ್ಮ ಬೆನ್ನ ಮೇಲೆ ಬರೋಬ್ಬರಿ 1.5 ಫೀಟ್ ಉದ್ದ 1.5 ಫೀಟ್ ಅಗಲ ಅಳತೆಯ ದರ್ಶನ್ ಚಿತ್ರವನ್ನ ಟ್ಯಾಟು ಹಾಕಿಸಿದ್ದಾರೆ.